ರಾಜ್ಯದಲ್ಲಿ ನಡೆಯುವ ಅನೇಕ ವಿಚಾರಗಳನ್ನು ಪ್ರತಿ ಮನೆ ಮನೆಗೆ ನಿಖರವಾದ ಸುದ್ದಿಯನ್ನು ಹಾಗೂ ನೈಜತೆಯನ್ನು ಬಿತ್ತರಿಸುವ ಕಾರ್ಯವೇ ಪತ್ರಕರ್ತರ ಕರ್ತವ್ಯ ಎಂದು ಕುಷ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ವಿಶ್ವಾಸದ ನುಡಿಗಳನ್ನು ಹೇಳಿದರು ಪತ್ರಕರ್ತರು ತಮ್ಮ ಮನೆಯ ಕೆಲಸಕ್ಕಿಂತ ಸಮಾಜದ ಕೆಲಸಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಇರುವ ಪ್ರತಿಯೊಬ್ಬ ಪತ್ರಕರ್ತನಿಗೆ ಸರ್ಕಾರದಿಂದ ಬರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಅವರಿಗೆ ನ್ಯಾಯವನ್ನು ಒದಗಿಸಿದರು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ಸೋಮವಾರ ನಡೆದಂತಹ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಕುಷ್ಟಗಿ ತಾಲೂಕಾ ಘಟಕದಿಂದ ಮಲ್ಲಿಕಾರ್ಜುನ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಜಯವಾಣಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಜಗನ್ನಾಥ್ ಆರ್ ದೇಸಾಯಿ ಹಾಗೂ ಹಿರಿಯ ವರದಿಗಾರರಾದ ಜಿ ಎಸ್ ಗೋನಾಳ್ ಮತ್ತು ಎಂ ಸಾದಿಕಲಿ ಮಾತನಾಡಿದರು ಸಣ್ಣ ಪುಟ್ಟ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ವರದಿಗಾರರಿಗೆ ಗೌರವಧನ ಕಡಿಮೆ ಇರುವುದರಿಂದ ಅವರ ಕುಟುಂಬವನ್ನು ನಡೆಸಲು ಕಷ್ಟವಾಗುತ್ತಿದೆ ಅದಕ್ಕಾಗಿ ಶಾಸಕರು ಅಂತ ಪತ್ರಕರ್ತರನ್ನು ಗುರುತಿಸಿ ಬಸ್ ಪಾಸ್ ಹಾಗೂ ನಿವೇಶನ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಷ್ಟಗಿ ತಾಲೂಕಾ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಅನಿಲ್ ಆಲ್ಮೇಲು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಕುಷ್ಟಗಿಯ ಮದ್ದಾನೇಶ್ವರ ಮಠದ ಷಡಕ್ಷರಿ ಬ್ರಹ್ಮ ಒಂದು ನೂರ ಎಂಟು ಶ್ರೀ ಕರಿಬಸವ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆ ಶರಣಪ್ಪ ಬಿಜೆಪಿ ತಾಲೂಕು ಮಂಡಳ ಅಧ್ಯಕ್ಷರಾದ ಬಸವರಾಜ್ ಹಳ್ಳೂರು ಪ್ರಮುಖರಾದ ದೇವೇಂದ್ರಪ್ಪ ಬಳುಟ್ಕಿ ಆರ್ ಕೆ ದೇಸಾಯಿ ಡಾಕ್ಟರ್ ಕೆ ಎಸ್ ರೆಡ್ಡಿ ಬಾಲಾಜಿ ಬಳಗೇರ್ ವೀರೇಶ್ ಬಂಗಾರ್ ಶೆಟ್ಟರು ಹಾಗೂ ಅನೇಕ ಗಣ್ಯರು ಕುಷ್ಗಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಶಿಕ್ಷಕರಾದ ನಟರಾಜ್ ಸೋನಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮಲ್ಲಿಕಾರ್ಜುನ್ ದೋಟಿಹಾಳ್ ಎನ್ ಕೆ ಎಸ್ ಟಿವಿ ಫೋರ್ ಕುಷ್ಟಗಿ